ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದ ತಾಲೂಕು ಮಾದರಿ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ರಾಯಭಾಗ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕುರುಬರ ಸಮಾಜ ರಾಯಭಾಗ ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಸಂತ ಶ್ರೇಷ್ಠ ಭಕ್ತ ಕನಕದಾಸರ 535ನೇ ಜಯಂತಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಭಕ್ತ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮಕ್ಕೆ ರಾಯಭಾಗ ಶಾಸಕ ಡಿಎಂ ಐಹೊಳೆ ಹಾಗೂ ಸಿಪಿಐ ಎಚ್ಡಿ ಮುಲ್ಲಾ ಪ್ರಭಾರಿ ತಹಶೀಲ್ದಾರ್ ಪ್ರಭಾವತಿ ಪಕ್ಕೀರಪ್ಪನವರ ಶಿವಪುತ್ರ ಹಾಡಕಾರ ಅವರು ಚಾಲನೆ ನೀಡಿದರು. ನಂತರ ರಾಯಭಾಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುದುರೆಯ ಸಾರೋಟಿನಲ್ಲಿ ಶ್ರೀ ಸಂತ ಶ್ರೇಷ್ಠ ಕನಕದಾಸರ ಭಾವಚಿತ್ರ ಮೆರವಣಿಗೆ ಜರುಗಿತು. ಮೆರವಣಿಗೆ ಉದ್ದಕ್ಕೂ ಡೊಳ್ಳು, ಶಹನಾಯಿ ಹೀಗೆ ವಿವಿಧ ಶುಭಕರ ವಾದ್ಯಗಳೊಂದಿಗೆ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಮಾದರಿ ಶಾಲೆ ಆವರಣ ತಲುಪಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನು ರಾಯಭಾಗ ಶಾಸಕ ಡಿಎಂ ಐಹೊಳೆ, ಶಿವಾನಂದ ಹುಲಗಬಳಿ ಸೇರಿದಂತೆ ಇನ್ನೂ ಹಲವು ಗಣ್ಯರು ಸೇರಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಹಾಗೂ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ರಾಯಭಾಗ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರನ್ನು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು. ನಂತರ ಜನಪದ ಸಾಹಿತಿಗಳಾದ ಸಿದ್ದಣ್ಣ ಬಿದರಿ ಅವರಿಂದ ಜನಪದ ಸಾಹಿತ್ಯ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸತ್ಯ ಪ್ರಮೋದೇಂದ್ರ ಸರಸ್ವತಿ ಸ್ವಾಮೀಜಿ ಅವರು ಮಾತನಾಡಿದರು. ನಂತರ ಉಪನ್ಯಾಸಕರಾದ ವೈಬಿ ಯಾಕೊಳ್ಳಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿದ್ದು ಪೂಜಾರಿ, ಏಕನಾಥ್ ಮಾಚಕನೂರು, ಬರ್ಮು ಮಾಚಕನೂರು, ಗೋಪಾಲ್ ಕೊಚೇರಿ, ರಮೇಶ್ ತೋಳೆ, ವಿನಾಯಕ ಬಾಗಿ, ಸಂಜು ಬಾವಾಚೆ, ತಮ್ಮಾನಿ ಪೂಜೇರಿ, ನಾಗಪ್ಪ ಬೇನಾಮಿ, ಅಪ್ಪಾಜಿ ಪೂಜೇರಿ ಇದ್ದರು. ಬಂಡಾಯಿಗಾರ ಕನಕದಾಸರು ಕನ್ನಡದ ದಾಸ ಸಾಹಿತ್ಯದಲ್ಲಿ ವರಮಾತ್ರ ಕೆಳವರ್ಗದ ಪ್ರತಿನಿಧಿ ತನ್ನ ಭಕ್ತಿಯ ಬದುಕಿನ ತುಳಿತೆಯಿಂದ ತಮ್ಮ ಗುರು ಮತ್ತು ಇಡೀ ಸಮಾಜವನ್ನು ಮೇಲೆತ್ತುವಂತೆ ಮಾಡಿದವರು. ಅವರ ಜಯಂತಿಯನ್ನು ಇಂದು ಎರಡು ಕಾರಣಗಳಾಗಿ ಆಚರಿಸಬೇಕೆಂದರೆ ಕೆಳಗಿನದಲ್ಲಿ ಕುಲ ಕುಲವೆಂದು ಜರುಗಿದಾಗ ಒಬ್ಬರ ಅಂದ ಇಬ್ಬರ ಅಂತಲ್ಲ, ಬಹಳ ಮಂದಿ ಸಿದ್ದಾಟಗಿಸಿದ್ರೆಲ್ಲ ಆಗೋಗ ಒಬ್ರು ಇಬ್ರು ಅಲ್ಲ. ಈ ಆಕಾಶದೊಳಗೆ ಚಿಕ್ಕೆಟ್ಟದಾವು, ಆಕಾಶದೊಳಗೆ ಚಿಕ್ಕೆಟ್ಟ ಲೆಕ್ಕಿಲ್ಲ ಅದಾವು. ಹಂಗೆ ಸಿದ್ದಾಟಗಿಸಿದ್ರು ಈ ಹಾಲ ಮತ್ತು ಸಮಾಜದೊಳಗೆ ಅಷ್ಟು ಮಂದಿ ಇದನ್ನ ಆಳಿ ಹೋಗ್ಯಾರ, ಇದನ್ನ ಆಳಿ ಹೋಗ್ಯಾರ. ಆದ್ರೆ ಅವ್ರು ಯಾವತ್ತೂ ಅಧಿಕಾರಕ್ಕಾಗಿ ಆಸೆ ಮಾಡಿದವರಲ್ಲ, ಅಧಿಕಾರ ಬೇಕಂದವರಲ್ಲ. ನಮಗ ಅವರೆಲ್ಲ ಹೇಳ್ತಿದ್ರೆ ಏ ನೀವು ಹೊಲ ಕುರಿ ಎಟ್ಟದವ ಅಂದ್ರೆ ನಮ್ಮ ಮಂದಿ ಏನಂದ್ರೆ ನೀವು ಹೊಲ ತಗೋಬೇಡ್ರಿ, ನೀವು ಹೊಲ ತಗೋಬೇಡ್ರಿ, ನಿಮ್ಮ ಕುರಿ ನಮ್ಮ ಹೊಲಕ್ಕೆ ತರಬೇಕು, ನಿಮ್ಮ ಕುರಿ ನಮ್ಮ ಹೊಲಕ್ಕೆ ತರಬೇಡ್ರಿ, ನೀವು ಹೊಲ ಕರಿದಿಚ್ಚು ಹೊಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಹೊಲಕ್ಕೆ ನೀವು ಕುರಿ ತರಬೇಕು ಅಂದ್ರೆ ನಮ್ಮ ಹೊಲಕ್ಕೆ ತರುವವ್ರು ಯಾರು ಅಂತೇಳಿ ನಮ್ಮ ಮಂದಿನ ಕುರಿಗೆ ಜೋಳ ಕೊಟ್ಟುಕೊಟ್ಟ ಅಟ್ಟ ಇಟ್ಟುಕೊಟ್ಟು ಇಟ್ಟುಕೊಟ್ಟು ಬಂದಿದ್ದು ತಾಕ ಬಂದಿದ್ರು. ಈಗ ಎಲ್ಲರೂ ಶಾಲಿ ಕಲಿತು ಶಾಣ್ಯಾರಾಗಿ ಒಂದಿಟ್ಟು ಏನಾರ ನಾವು ಮುಂದಕ್ಕೆ ಬರು, ನಾವು ಮುಂದಕ್ಕೆ ಬರು ಅಂತೇಳಿ ಅತ್ತ ಹೇಳ್ಕೋತ ಬಂದರು. ಆದ್ರೆ ಒಂದು ಮಾತು, ನಮ್ಮ ಧರ್ಮ ಕುರುಬರ ಧರ್ಮದೊಳಗೆ ಒಂದು ಸತ್ಯದ ಮಾತನ್ನ ನಮ್ಮ ಎವರು ಹಿರಿಯರು ಯಾವತ್ತೂ ಬಿತ್ಕೋತ ಬಂದಾರ. ಇವತ್ತಿಗೂ ಅವ್ರ ಮಾತು ಒಬ್ಬರೇ ಅಲ್ಲ, ಇವತ್ತಿಗೂ ಈ ಹುಲಿ ಜಯಂತಿ ಅವಳಿಗೆ ರಾತ್ರಿ ಮುಂಡ ಸುತ್ತದು ಇವತ್ತಿಗೂ ಆಕೈತಿ, ಇವತ್ತಿಗೂ ಆಕೈತಿ. ಆ ಹುಲಿ ಜಯಂತಿ ಅವ್ರು ಬಂದ ನಡು ಅಲ್ಲಿ ಬೀರಪ್ಪಂದಿದ್ದು ಭೇಟಿಯಾಗೋದು ಉಣ್ಣಿ ಬಣ್ಣ ಹರಾರುಟ್ಟಿ ಗುರು ಶಿಷ್ಯಾಗ ಆಗ್ಯಾವ ಇಟ್ಟು ಅವ್ರು ಅಲ್ಲಿ ಭೇಟಿ ಆಗುದು ಇವತ್ತಿಗೂ ನಡೆದೈತಿ. ಸಣ್ಣ ನಾಯಕರಾಗಿದ್ದರು, ಯುದ್ಧ ಒಂದರದಲ್ಲಿ ವೈರಾಗ್ಯ ಹೊಂದ್ಬಿಟ್ಟು ಈ ಜೀವನದ ಬಗ್ಗೆ ಸ್ವಲ್ಪ ಬೇಸರಗೊಂಡು ಅವರು ಈ ದಾಸ ಇದಕ್ಕೆ ಪರಿವರ್ತನೆಗೊಂಡರು. ಕನಕದಾಸರು ನಮ್ಮ ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಕುಲ ಕುಲವೆನ್ನದೆ ಹೊಡೆದಾಡಿದಿರಿ ಹುಚ್ಚಪ್ಪಗಳಿರ ಅಂತ. ಯಾಕೆ ಕುಲ ಕುಲ ಅಂತ ಸಾಯ್ತೀರಿ? ಗಾಳಿಯಲ್ಲಿ ಕುಲ ಇದೆಯಾ, ನೀರಲ್ಲಿ ಕುಲ ಇದೆಯಾ, ಎಲ್ಲ ಆಹಾರದಲ್ಲಿ ಕುಲ ಇದೆಯಾ? ಇಲ್ಲ, ನಮ್ಮ ಮಾನವರಲ್ಲಿ ಮಾತ್ರ ಕುಲ ಕುಲ ಅಂತ ಹೊಡೆದಾಡ್ಕೊಂಡು ಸಾಯ್ತೀವಿ. ಆ ಥರ ಆಗೋದು ಬೇಡ, ನಾವೆಲ್ಲರೂ ಒಂದೇ, ಕುರುಬರಾಗಲಿ ಲಿಂಗಾಯತರಾಗಲಿ ನಾವೆಲ್ಲರೂ ಒಂದೇ ಅಂತ ಒಂದು ಸಮಾಜಮುಖಿಯ ಸಂದೇಶವನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಹಾಗೆ ಇವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಆದರ್ಶಪ್ರಾಯರಾಗಿ ಒಂದಾಗಿ ಬಾಳೋಣ ಅಂತ ಈ ಕನಕ ಜಯಂತಿ ಉತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ನಮಸ್ಕಾರ. ನೂರು ವರ್ಷ ಬದುಕತಿದ್ರು ಮುತ್ತಿ ಉಂಡು ಯಾವಾಗ್ರಿ ಯಾವಾಗ್ರಿ ಕೇಳಗೊಂಡು ಯಾವಾಗ್ರಿ